ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಕಿಲೆದರ್ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಜಿಯೋಗ್ರಫಿ ಸೆಕ್ಷನ್ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕ್ ಖಂಡಗಳ ಬಗ್ಗೆ ಮ್ಯಾಪ್ ರೀಡಿಂಗ್ ಮಾಡ್ತಾ ಹೋಗೋಣ ನೋಡ್ರಿ ಕ್ವಶನ್ಸ್ ಕೆ ಎಸ್ ಪಿ ಎಸ್ಐ ಪಿ ಸಿ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎ ಮುಂತಾದ ಎಕ್ಸಾಮ್ ಗಳಲ್ಲಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಕೇಳ್ತಾರ ನದಿಗಳ ಬಗ್ಗೆ ಆಗಲಿ ಪರ್ವತಗಳ ಬಗ್ಗೆ ಆಗಲಿ ಅಥವಾ ಪರ್ವತ ಶ್ರೇಣಿಗಳು ಸಮುದ್ರಗಳ ಬಗ್ಗೆ ನದಿಗಳು ಯಾವ ಸಮುದ್ರಕ್ಕೆ ಹೋಗಿ ಸೇರ್ತಾವ ಎಲ್ಲೆಲ್ಲಿ ಸರೋವರಗಳಿದಾವ ಯಾವುದು ದೊಡ್ಡದಾಗಿರೋ ಸರೋವರ ಆಮೇಲೆ ಸರೋವರ ಆಗಲಿ ಸಮುದ್ರಗಳಾಗಲಿ ಅಥವಾ ಮೌಂಟೇನ್ಸ್ ಗಳಾಗ್ಲಿ ಯಾವ ಯಾವ ದೇಶಗಳಲ್ಲಿ ಈ ಥರ ಏನಂದ್ರೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ನಿಮಗೆ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಕೇಳ್ತಾರೆ ಇಲ್ಲಿವರೆಗೂ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ ಎಕ್ಸಾಮ್ಸ್ ಅಲ್ಲಿ ಅದನ್ನ ಮಾತ್ರ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಎಲ್ರಿಗೂ ಶೇರ್ ಮಾಡಿ ಅದೇ ತರ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಇವತ್ತಿನ ಕ್ಲಾಸ್ ಅಲ್ಲಿ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ ನೋಡ್ರಿ ಆಸ್ಟ್ರೇಲಿಯಾವನ್ನ ಗಮನಿಸಿದಾಗ ಸೊ ಆಸ್ಟ್ರೇಲಿಯಾವನ್ನ ಗಮನಿಸಿದಾಗ ನೋಡ್ರಿ ಯಾವ ಯಾವ ಅಕ್ಷಾಂಶಗಳ ನಡುವೆ ಹರಡಿಕೊಂಡೈತೆ ಅಂತ ಫಸ್ಟ್ ನೋಡ್ರಿ ಇಲ್ಲಿ ಮೇಲ್ಗಡೆಯಿಂದ ಸೊ ಈ ಪ್ಲೇಸ್ ಇಂದ ಏನಾಗುತ್ತೆ ಅಂದ್ರೆ ಹತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ನಲವತ್ಮೂರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಏನಾಗೈತೆ ಹಂಚಿಕೊಂಡೈತೆ ಅಥವಾ ಹರಡಿಕೊಂಡೈತೆ ಅಂತ ಹೇಳ್ತೀವಿ ಅದೇ ತರ ನೋಡ್ರಿ ರೇಖಾಂಶ ಅಂತ ಬಂದಾಗ ರೇಖಾಂಶ ಇಲ್ಲಿಂದ ಏನಾಗುತ್ತೆ ಇಲ್ಲಿವರೆಗೂ ಏನಾಗಿದೆ ಆಸ್ಟ್ರೇಲಿಯಾ ಹರಡಿಕೊಂಡೈತೆ ಅಂದ್ರೆ ನೂರ ಹದಿಮೂರು ಡಿಗ್ರಿ ಪೂರ್ವ ರೇಖಾಂಶದಿಂದ ನೂರ ಐವತ್ಮೂರು ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಆಸ್ಟ್ರೇಲಿಯಾದ ಭೂಭಾಗ ಕಂಡು ಬರುತ್ತ ಸೊ ನೋಡ್ರಿ ಈ ಎಲ್ಲ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಗಿನಿಯಾ ಸೊ ಎಲ್ಲಾ ದ್ವೀಪಗಳನ್ನ ಸೇರಿಸಿ ಇದನ್ನ ಏನಂತ ಕರಿತೀವಿ ಓಸಿನಿಯಾ ಅಂತ ಕರಿತೀವಿ ಸೊ ಓಸಿನಿಯಾ ಭಾಗ ಅಂತ ಕರಿತೀವಿ ನೋಡ್ರಿ ಆಸ್ಟ್ರೇಲಿಯಾವನ್ನ ಗಮನಿಸಿದಾಗ ಆಸ್ಟ್ರೇಲಿಯಾ ಒಂದು ಅತಿ ಚಿಕ್ಕ ಖಂಡ ಅಂತ ಹೇಳ್ತೀವಿ ನೋಡ್ರಿ ಭೂಭಾಗದಲ್ಲೂ ವಿಸ್ತೀರ್ಣದಲ್ಲೂ ಬಂತು ಆಮೇಲೆ ಜನಸಂಖ್ಯೆಯಲ್ಲೂ ಕೂಡ ಇದು ಅತಿ ಚಿಕ್ಕ ಖಂಡವಾಗೈತೆ ಸೊ ಅದೇ ತರ ನೋಡ್ರಿ ಭೌಗೋಳಿಕ ಲಕ್ಷಣಗಳು ಏನೇನು ಕಂಡು ಬರ್ತಾವ ಇದರಲ್ಲಿ ಇದ್ರ ಸುತ್ತಮುತ್ತ ಏನೇನ್ ಕಂಡು ಬರ್ತಾವ ನೋಡ್ರಿ ಈ ಪ್ರದೇಶದಲ್ಲಿ ಒಂದು ಸಮುದ್ರ ಕಂಡು ಬರುತ್ತ ಕೋರಲ್ ಸಮುದ್ರ ಅಂತ ಕರಿತೀವಿ ಕೋರಲ್ ಸಮುದ್ರ ಅದೇ ತರ ನೋಡ್ರಿ ಇಲ್ಲೊಂದು ಕಂಡು ಬರುತ್ತೆ ತುಂಬಾ ಇಂಪಾರ್ಟೆಂಟ್ ತಾಸ್ಮನ್ ಸಮುದ್ರ ಸೊ ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ಸ್ ಕೇಳಿದಾರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದ ನಡುವೆ ಕಂಡು ಬರುವ ಸಮುದ್ರ ಯಾವುದು ಅಂತ ಕ್ವಶನ್ ಕೇಳಿದಾರೆ ತಾಸ್ಮನ್ ಸಮುದ್ರ ಸೊ ಅದೇ ನೋಡ್ರಿ ಇಲ್ಲೊಂದು ಗಲ್ಫ್ ಕಂಡು ಬರುತ್ತೆ ಮೂರು ಕಡೆಯಿಂದ ಭೂಭಾಗ ಒಂದು ಕಡೆಯಿಂದ ನೀರು ಆವರಿಸಿಕೊಂಡಿದ್ರೆ ಅದನ್ನ ನಾವು ಹೇಳ್ತೀವಿ ಗಲ್ಫ್ ಕೊಲ್ಲಿ ಅಂತ ಹೇಳ್ತೀವಿ ಸೊ ಗಲ್ಫ್ ಆಫ್ ಕಾರ್ಪೆಂಟೇರಿಯಾ ಅಂತ ಹೇಳ್ತೀವಿ ಗಲ್ಫ್ ಆಫ್ ಕಾರ್ಪೆಂಟೇರಿಯಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಅದೇ ತರ ತೈಮೂರ್ ಸಿ ಇಲ್ಲೇನು ಇಲ್ಲಿ ಕ್ವಶನ್ಸ್ ಕೇಳಿದರ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾಗಳ ನಡುವೆ ಕಂಡು ಬರುವ ಸಮುದ್ರ ಯಾವುದು ಅಂತ ಕೇಳಿದರ ಯಾವ ಸಮುದ್ರ ತೈಮೂರ್ ಸಮುದ್ರ ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ನೆನ್ಪಿಟ್ಕೊಡ್ರಿ ಒಂದೊಂದಾಗಿ ಸೊ ಅದೇ ತರ ನೋಡ್ರಿ ಕೆಳಗಡೆ ಕೆಳಗಡೆ ಈ ಪ್ರದೇಶದಲ್ಲಿ ನೋಡ್ರಿ ಇಲ್ಲೊಂದು ಯಾವುದೋ ಒಂದು ಸಮುದ್ರ ಕಂಡು ಜಲಭಾಗ ಕಂಡು ಬರುತ್ತ ಸೊ ಅದನ್ನು ನಾವೇನಂತ ಹೇಳ್ತೀವಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಹೇಳ್ತೀವಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಹೇಳ್ತೀವಿ ಸೊ ಇವೇನಂತ ಹೇಳಿದ್ರೆ ಆಸ್ಟ್ರೇಲಿಯಾ ಭೂಭಾಗವನ್ನ ಸುತ್ತುವರೆದ ಭಾಗಗಳು ಅದೇ ತರ ನೋಡ್ರಿ ಇಲ್ಲೊಂದು ಗಲ್ಫ್ ಕಂಡು ಬರುತ್ತೆ ಮೂರು ಕಡೆಯಿಂದ ಭೂಭಾಗ ಇಲ್ಲೊಂದು ಕಡೆ ಇದೆ ಸೊ ಇದೇನಂತ ಹೇಳಿದ್ರೆ ಎನ್ಕೌಂಟರ್ ಕೊಲ್ಲಿ ಅಂತ ಹೇಳ್ತೀವಿ ಯಾವುದು ಎನ್ಕೌಂಟರ್ ಕೊಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಎನ್ಕೌಂಟರ್ ಕೊಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗತ್ತಂದ್ರೆ ಮರ್ರೆ ನದಿ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಈ ಕೊಲ್ಲಿಗೆ ಬಂದ್ ಸೇರ್ತವೆ ಹೆಂಗ್ ಗಂಗಾ ನದಿ ಬ್ರಹ್ಮಪುತ್ರ ನದಿಗಳು ಬಂಗಾಳ ಕೊಲ್ಲಿ ಹೆಂಗ್ ಬಂದ್ ಸೇರ್ತಾವ ಅದೇ ತರ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಎನ್ಕೌಂಟರ್ ಕೊಲ್ಲಿಗೆ ಬಂದು ಸೇರ್ತಾವ ಸೊ ಇದೇನಂತ ಹೇಳಿದ್ರೆ ಭೂಭಾಗಗಳು ಸೊ ಅದೇ ತರ ನೋಡ್ರಿ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತಾ ಮೌಂಟೇನ್ಸ್ ಅಂತ ಬಂದಾಗ ಮೌಂಟೇನ್ಸ್ ಈ ಪ್ರದೇಶದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಹೇಳ್ತೀವಿ ಈಗ ಹೆಂಗ್ ನಮ್ ಹಿಮಾಲಯ ಪರ್ವತಗಳಿದಾವ ಅದೇ ತರ ಈ ಪ್ರದೇಶದಲ್ಲಿ ಮೌಂಟೇನ್ ರೇಂಜಸ್ ಕಂಡು ಬರ್ತಾವ ಇದಕ್ಕೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಹವಳ ದಿಬ್ಬಗಳು ಕಂಡು ಹವಳದ ದ್ವೀಪಗಳು ಕಂಡು ಬರ್ತಾವ ಕಂಟಿನ್ಯೂಸ್ ಆಗಿ ಒಂದ್ ಸಾವಿರದ ಒಂಬತ್ತು ಕಿಲೋಮೀಟರ್ ವರೆಗೂ ಏನಾಗುತ್ತೆ ಉದ್ದವಾಗಿ ಕೊರಲ್ ರೀಫ್ಸ್ ಕಂಡು ಬರ್ತಾವ ಅದಕ್ಕೆ ನಾವು ಏನಂತ ಕರಿತೀವಿ ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ ಗ್ರೇಟ್ ಬ್ಯಾರಿಯರ್ ರೀಫ್ ಸೊ ನಮ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಪಿ ಸಿ ಮತ್ತು ಪಿ ಗಳಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾರ ಇಲ್ಲಿ ಆಸ್ಟ್ರೇಲಿಯಾದ ಪೂರ್ವದ ಕರಾವಳಿ ಭಾಗದಲ್ಲಿ ಕಂಡು ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಅದೇ ತರ ನೋಡ್ರಿ ಇನ್ನೊಂದು ಇಪ್ಪತ್ ಮೂರುವರೆ ಡಿಗ್ರಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಹೇಳ್ತೀವಿ ಈ ಪ್ರದೇಶದಲ್ಲಿ ಹಾದು ಹೋಗುತ್ತೆ ಇಪ್ಪತ್ ಮೂರುವರೆ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಸೊ ಆಸ್ಟ್ರೇಲಿಯಾದಲ್ಲಿ ಹಾದು ಹೋಗುತ್ತ ಸೊ ಇದೇನಂತ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಅದೇ ತರ ನೋಡ್ರಿ ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ ಆಸ್ಟ್ರೇಲಿಯಾದ ಬಗ್ಗೆ ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಸೊ ಯಾವ ಯಾವ ಪರ್ವತಗಳಿದಾವ ನದಿ ವ್ಯವಸ್ಥೆ ಯಾವ ತರ ಐತೆ ಮರುಭೂಮಿ ಯಾವ ಯಾವತರ ಆಯ್ತಾ ವಾಯುಗುಣ ಯಾವತರ ಸಸ್ಯವರ್ಗ ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸೊ ನೋಡ್ರಿ ಇದೆಲ್ಲ ನೋಡಿದಾಗ ನಾವು ಆಸ್ಟ್ರೇಲಿಯಾ ಒಂದು ಸಮತಟ್ಟಾದ ಭೂಖಂಡ ಅಂತ ಹೇಳ್ತಿವಿ ಆಸ್ಟ್ರೇಲಿಯಾವನ್ನ ಸಮತಟ್ಟಾದ ಭೂಖಂಡ ಇಲ್ಲಿ ಯಾವುದೇ ತರದ ಬೆಟ್ಟ ಗುಡ್ಡಗಳಿಲ್ಲ ಪರ್ವತ ರೇಂಜಸ್ ಜಾಸ್ತಿ ಇಲ್ಲ ಸಮಾನಾಗಿ ಅಂದ್ರೆ ಸಮಾಂತರವಾಗಿರೋದ್ರಿಂದ ಸಮತಟ್ಟಾಗಿರೋದ್ರಿಂದ ಇದನ್ನ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರಿತೀವಿ ಅದೇ ತರ ಇನ್ನೊಂದೇನ್ ಕರಿತೀವಿ ಅಂದ್ರೆ ಇದನ್ನ ಮರುಭೂಮಿ ಖಂಡ ಅಂತ ಕರಿತೀವಿ ಆಸ್ಟ್ರೇಲಿಯಾವನ್ನ ಮರುಭೂಮಿ ಖಂಡ ಸೊ ಯಾಕಂದ್ರೆ ಅತಿ ಹೆಚ್ಚು ಮರುಭೂಮಿಗಳು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮರುಭೂಮಿಗಳು ಕಂಡು ಬರೋದ್ರಿಂದ ಇದನ್ನ ಮರುಭೂಮಿ ಖಂಡ ಅಂತ ಕರಿತೀವಿ ಯಾಕೆ ನೋಡ್ರಿ ಸೊ ಈ ಪ್ರದೇಶ ನೋಡ್ರಿ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗ್ರೇಟ್ ಸ್ಯಾಂಡಿ ಮರುಭೂಮಿ ಒಂದು ಅದೇ ತರ ನೋಡ್ರಿ ಕೆಳಗಡೆ ಅದೇ ತರ ಈ ಪ್ರದೇಶದಲ್ಲಿ ಗಿಬ್ಸನ್ ಡೆಸರ್ಟ್ ಅಂತ ಕಂಡು ಬರುತ್ತೆ ಗಿಬ್ಸನ್ ಮರುಭೂಮಿ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಆಸ್ಟ್ರೇಲಿಯಾದ ಅತಿ ದೊಡ್ಡ ಮರುಭೂಮಿ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂಟಾರ್ಟಿಕಾ ಉಷ್ಣ ಮರುಭೂಮಿ ಅಂತ ಬಂದಾಗ ಸಹರಾ ಮರುಭೂಮಿ ಬಟ್ ಆದ್ರೆ ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಅದೇ ತರ ನೋಡ್ರಿ ಇಲ್ಲೊಂದು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಸಿಮ್ಸನ್ ಮರುಭೂಮಿ ಆಮೇಲೆ ಇನ್ನೊಂದು ತನಾಮಿ ಮರುಭೂಮಿ ಏನಂತ ಹೇಳಿದ್ರೆ ಅತಿ ಹೆಚ್ಚು ಮರುಭೂಮಿಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರೋದ್ರಿಂದ ಆಸ್ಟ್ರೇಲಿಯಾವನ್ನ ನಾವೇನಂತ ಕರಿತೀವಿ ಮರುಭೂಮಿಗಳ ಖಂಡ ಅಂತ ಕರಿತೀವಿ ನೋಡ್ರಿ ಇನ್ನೊಂದು ಪಾಯಿಂಟ್ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಲ್ಲಿ ಈ ಪ್ರದೇಶದಲ್ಲಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರದ ಪರ್ವತ ಅಂದ್ರೆ ಆಸ್ಟ್ರೇಲಿಯಾದ ಅತಿ ಎತ್ತರದ ಪರ್ವತ ಈ ಪ್ರದೇಶದಲ್ಲಿ ಕಂಡು ಬರುತ್ತ ಸೊ ಯಾವುದು ಮೌಂಟ್ ಕೊಸಿಯೋಸ್ಕೋ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಆಲ್ರೆಡಿ ಕೇಳಿದ ಎಸ್ ಸಿ ಅಲ್ಲೂ ಕೇಳಿತರ ಅದೇ ತರ ಪಿಸಿ ಎಕ್ಸಾಮ್ ಅಲ್ಲಿ ಕೇಳಿದ ಆಸ್ಟ್ರೇಲಿಯಾದ ಅತಿ ಎತ್ತರದ ಪರ್ವತ ಮೌಂಟ್ ಕೋಸಿಯೋಸ್ಕೋ ಸೊ ಇದನ್ನ ಅದು ಎಲ್ಲಿ ಕಂಡು ಗ್ರೇಟ್ ಡಿವೈಡಿಂಗ್ ರೇಂಜ್ ಅಲ್ಲಿ ಕಂಡು ಬರುತ್ತ ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಪ್ರಾಕೃತಿಕ ವಿಭಾಗಗಳಂತ ಬಂದಾಗ ಸಮತಟ್ಟಾದ ಭೂಮಿಗಳು ಕಂಡು ಬರ್ತಾವ ಅದೇ ತರ ಉನ್ನತ ಪ್ರದೇಶಗಳು ಕಂಡು ಬರ್ತಾವ ತಗ್ಗು ಬಯಲುಗಳು ಕಂಡು ಬರ್ತಾವ ಅವುಗಳ ಬಗ್ಗೆ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ನೋಡ್ರಿ ಉನ್ನತ ಪ್ರದೇಶಗಳು ಅಂತ ಬಂದಾಗ ಈ ಪ್ರದೇಶದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಕಂಡು ಬರುತ್ತಾ ಅದೇ ತರ ಇಲ್ಲೊಂದು ನೋಡ್ರಿ ಮ್ಯಾಕ್ಡೊನಲ್ ರೇಂಜಸ್ ಅಂತ ಕಂಡು ಬರುತ್ತೆ ಮ್ಯಾಕ್ಡೊನಲ್ ಪರ್ವತ ಶ್ರೇಣಿ ಕಂಡು ಬರುತ್ತಾ ಇದೊಂದು ಪರ್ವತ ಶ್ರೇಣಿ ಆಮೇಲೆ ಗ್ರೇಟ್ ಡಿವೈಡಿಂಗ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗಿರೋ ರೇಂಜಸ್ ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಇದೇನಂದ್ರೆ ಪೂರ್ವ ಕರಾವಳಿಯ ಭಾಗದಲ್ಲಿ ಕಂಡು ಬರುತ್ತ ಸೊ ಈ ಪ್ರದೇಶದಲ್ಲಿ ಈ ಪ್ರದೇಶದಿಂದ ಏನಾಗತ್ತ ಎರಡು ನದಿಗಳು ತುಂಬಾ ಇಂಪಾರ್ಟೆಂಟ್ ಹರಿತಾವ ಒಂದು ಮರ್ರೆ ಇನ್ನೊಂದು ಡಾರ್ಲಿಂಗ್ ನದಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಮರ್ರೆ ಮತ್ತು ಡಾರ್ಲಿಂಗ್ ನದಿ ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಮರ್ರೆ ಅದ್ರ ಉಪನದಿ ಡಾರ್ಲಿಂಗ್ ನದಿ ಸೊ ಏನ್ ಮಾಡ್ತಾವ ಹೇಳಿದ್ರೆ ಒಂದು ನದಿ ಮುಖಜ ಭೂಮಿಯನ್ನ ಇದು ಮಾಡ್ತಾವ ಸೊ ಈ ನದಿ ಮುಖಜ ಭೂಮಿಗೆ ನಾವು ಮರ್ರೆ ಡಾರ್ಲಿಂಗ್ ನದಿ ಮುಖಜ ಭೂಮಿ ಅಂತ ಕರಿತೀವಿ ಸೊ ಇರೋದೇ ಎರಡು ರಿವರ್ ಸಿಸ್ಟಮ್ ಹೆಂಗಂದ್ರೆ ನಮ್ಮ ಇಂಡಿಯಾದಲ್ಲಿ ಉತ್ತರ ಭಾರತದ ನದಿಗಳು ದಕ್ಷಿಣ ಭಾರತದ ನದಿಗಳು ಅಂತ ಆತರ ಇಲ್ಲ ಬಟ್ ಆದ್ರೆ ಇಲ್ಲೇನಂತ ಹೇಳಿದ್ರೆ ಈ ಗ್ರೇಟ್ ಡಿವೈಡಿಂಗ್ ರೇಂಜ್ ಇಂದ ಹುಟ್ಟಿ ಸೊ ಎನ್ಕೌಂಟರ್ ಕೊಲ್ಲಿ ಸೇರುವ ಮರ್ರೆ ಮತ್ತು ಡಾರ್ಲಿಂಗ್ ರೇಂಜ್ ಅದೇನಿದೆ ಅಲ್ಲ ನದಿಗಳು ಅವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಅದೇ ತರ ಮತ್ ಬೇರೆ ಬೇರೆ ನದಿಗಳು ಇದಾವ ತುಂಬಾ ಇಂಪಾರ್ಟೆಂಟ್ ಸೊ ಅವುಗಳ ಬಗ್ಗೆ ಜಸ್ಟ್ ನೋಡ್ತಾ ಹೋಗೋಣ ಅಷ್ಟೇ ಸೊ ನೋಡ್ರಿ ಅದರಲ್ಲೇ ಕಂಡು ಬರ್ತಾವ ಅಂತಂದು ಹೇಳಿದ್ರೆ ಎವಾನ್ ಅಂತ ಕಂಡು ಬರುತ್ತ ಎವಾನ್ ಅಂತ ನದಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ ಕಂಡು ಬರುತ್ತ ನೋಡ್ರಿ ಈ ಪ್ರದೇಶದಲ್ಲಿ ಒಂದು ಸಿಟಿ ಕಂಡು ಬರುತ್ತ ಪರ್ತ್ ಸಿಟಿ ಅಂತ ಹೇಳ್ತೀವಿ ಸೊ ಕ್ರಿಕೆಟ್ ಜಾಸ್ತಿ ನೋಡೋರಿಗೆಲ್ಲ ಗೊತ್ತಿರುತ್ತೆ ಒಂದು ಅಡಿಲೇಡ್ ಮೆಲ್ಬೋರ್ನ್ ಸಿಡ್ನಿ ಆಮೇಲೆ ಪರ್ತ್ ಸಿಟಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಏನಕ್ಕಂದ್ರೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ಗಳಿದಾವೆ ಆಮೇಲೆ ಆಸ್ಟ್ರೇಲಿಯಾದ ರಾಜಧಾನಿ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಕ್ಯಾನ್ಬೆರಾ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾಮ್ ಸೊ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಸಿಟಿಗಳು ಸೊ ನೆಕ್ಸ್ಟ್ ನೋಡ್ರಿ ತಗ್ಗು ಬಯಲುಗಳು ಕಂಡು ಬರುತ್ತವ ನೆಕ್ಸ್ಟ್ ಪಾಯಿಂಟ್ ತೆಗ್ಗು ಬಯಲುಗಳು ಮರೆ ಡಾರ್ಲಿಂಗ್ ಮೈದಾನ ಐರ್ ಸರೋವರ ಮೈದಾನ ಮತ್ತು ಕಾರ್ಪೆಂಟಿರಿಯಾ ಮೈದಾನ ಅಂತ ಹೇಳ್ತೀವಿ ಈ ಪ್ರದೇಶಗಳಲ್ಲಿ ಏನಂದ್ರೆ ಮರುಭೂಮಿಗಳು ಕಂಡು ಬಂದವು ಈ ಪ್ರದೇಶದಲ್ಲಿ ಕಾರ್ಪೆಂಟಿರಿಯಾ ಮೈದಾನ ಕಂಡು ಬರುತ್ತಾ ಅಂದ್ರೆ ಫಲವತ್ತಾದ ಭೂಮಿ ಕಂಡು ಬರುತ್ತ ಸಮತಟ್ಟಾದ ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಐರ್ ಸರೋವರ ಕಂಡು ಬರುತ್ತಾ ಐರ್ ಸರೋವರ ತುಂಬಾ ಇಂಪಾರ್ಟೆಂಟ್ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಐರ್ ಸರೋವರ ಈ ಸರೋವರದ ಪಕ್ಕನ ಏನ್ ಬರುತ್ತಂದ್ರು ಏಕಶಿಲಾ ಕಂಡು ಬರುತ್ತೆ ಏಕಶಿಲೆ ಕಂಡು ಬರುತ್ತೆ ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಆ ಏಕಶಿಲೆಗೆ ನಿಮ್ಗೆಲ್ರಿಗೂ ಗೊತ್ತು ಆ ಏಕಶಿಲೆ ಬಗ್ಗೆ ಸೊ ಯಾವ್ದು ಹೇಳ್ರಿ ಅಯ್ಯರ್ಸ್ ಶಿಲೆ ಅಂತ ಹೇಳ್ತೀವಿ ಅಯ್ಯರ್ಸ್ ಶಿಲೆ ಸೊ ಅಯ್ಯರ್ಸ್ ಶಿಲೆ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತೆ ಸೊ ಈ ಐರ್ ಮರುಭೂಮಿಯಿಂದ ಸಾರಿ ಐರ್ ಸರೋವರದಿಂದ ಇಲ್ಲಿ ಜಾಸ್ತಿ ನದಿಗಳು ಹರಿಯೋದ್ರಿಂದ ಇಲ್ಲಿ ಕೂಡ ಏನಾಗಿದೆ ನದಿ ಮುಖಜ ಭೂಮಿ ಕಂಡು ಐರ್ ಸರೋವರ ಮೈದಾನ ಅಂತ ಹೇಳ್ತೀವಿ ಇನ್ನೊಂದು ಕಾರ್ಪೆಂಟೇರಿಯಾ ಮೈದಾನ ಈ ಪ್ರದೇಶದಲ್ಲಿ ಕಾರ್ಪೆಂಟ್ರಿಯಾ ನದಿಗಳು ಹರಿಯೋದ್ರಿಂದ ಅಲ್ಲಿ ಕಾರ್ಪೆಂಟ್ರಿಯಾ ಮೈದಾನ ಅಂತ ಹೇಳ್ತೀವಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಕಾರ್ಪೆಂಟೇರಿಯಾ ಮೈದಾನದಲ್ಲಿ ಹರಿಯುವ ನದಿಗಳು ಅಂತ ಹೇಳಿದ್ರೆ ಒಂದು ಪ್ಲಿಂಡರ್ಸ್ ನದಿ ಅಂತ ಹರಿಯುತ್ತೆ ಪ್ಲಿಂಡರ್ಸ್ ಇನ್ನೊಂದು ನದಿ ಹರಿಯುತ್ತ ತುಂಬಾ ಇಂಪಾರ್ಟೆಂಟ್ ಮಿಚೆಲ್ ನದಿ ಸೊ ಯಾವ ನದಿಗಳು ನೋಡ್ರಿ ಪ್ಲಿಂಡರ್ಸ್ ನದಿ ಮತ್ತು ಮಿಚೆಲ್ ನದಿ ಆಮೇಲೆ ಇನ್ನೊಂದು ನದಿ ಮೈದಾನ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಇವ್ ಏನಂದ್ರೆ ಹೇಳಿದ್ರೆ ಮೈದಾನಗಳು ಕೃಷಿಗೆ ತುಂಬಾ ಇಂಪಾರ್ಟೆಂಟ್ ಇವೇನಂದ್ರೆ ಕೃಷಿ ಭಾಗವನ್ನಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಸೊ ನೋಡ್ರಿ ಡೆಸರ್ಟ್ಸ್ ಆಯ್ತು ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗಿಪ್ಸನ್ ಡೆಸರ್ಟ್ ಸಿಂಪ್ಸನ್ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಆಮೇಲೆ ತನಾಮಿ ಡೆಸರ್ಟ್ ನಾವು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಸೊ ಇನ್ನೊಂದು ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಇಲ್ಲಿರುವ ವಾಯುಗುಣದ ಬಗ್ಗೆ ಯಾವ ತರ ವಾಯುಗುಣಗಳು ಯಾವತರ ಇದಾವ ಸೊ ಯಾವ ವಾಯುಗುಣಗಳು ಕಂಡು ಅವುಗಳ ಬಗ್ಗೆ ನಾವು ಒಂದೊಂದು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ ಸೊ ನೋಡ್ರಿ ಮರುಭೂಮಿ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಮರುಭೂಮಿಗಳು ಕಂಡು ಬರ್ತಾವ ಇಲ್ಲಿ ಯಾವ ತರದ್ದು ವಾಯುಗುಣ ಕಂಡು ಬರುತ್ತ ಉಷ್ಣ ವಾಯುಗುಣ ಕಂಡು ಬರುತ್ತೆ ಇದನ್ನ ನಾವೇನಂತ ಹೇಳ್ತೀವಿ ಉಷ್ಣ ಮರುಭೂಮಿ ವಾಯುಗುಣ ಅಥವಾ ಉಷ್ಣ ವಾಯುಗುಣ ಅಂತ ಹೇಳ್ತೀವಿ ಸೊ ಅದೇ ತರ ನೋಡ್ರಿ ಈ ಮೇಲ್ಗಡೆ ಪ್ರದೇಶದಲ್ಲಿ ನದಿಗಳು ಹರಿಯೋದ್ರಿಂದ ಸೊ ಮರುಭೂಮಿ ಮತ್ತು ಫಲವತ್ತಾದ ಮಣ್ಣುಗಳು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಸೊ ಹುಲ್ಲುಗಾವಲು ಕಂಡು ಬರುತ್ತೆ ಹುಲ್ಲುಗಾವಲು ವಾಯುಗುಣ ಅಂತ ಹೇಳ್ತೀವಿ ಹುಲ್ಲುಗಾವಲು ವಾಯುಗುಣದಲ್ಲಿ ಮತ್ತೆ ಎರಡು ಟೈಪ್ಸ್ ಬರ್ತಾವ ಸೊ ಒಂದು ಟೈಪ್ ಅನ್ನು ನಾವೇನಂತ ಹೇಳ್ತೀವಿ ಉಷ್ಣ ಹುಲ್ಲುಗಾವಲು ವಾಯುಗುಣ ಆಮೇಲೆ ಇನ್ನೊಂದು ಸಮಶೀತೋಷ್ಣ ಹುಲ್ಲುಗಾವಲು ವಾಯುಗುಣ ಸೊ ನೋಡ್ರಿ ಸೊ ನಾವು ಡಯಾಗ್ರಾಮ್ ಮುಖಾಂತರ ಹೇಳ್ತೀವಿ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಏನ್ ಕಂಡು ಉಷ್ಣವಲಯದ ಉಷ್ಣ ವಲಯದ ವಾಯುಗುಣ ಕಂಡು ಬರುತ್ತ ಸಾರಿ ಸೊ ಈ ಪ್ರದೇಶದಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಕಂಡು ಬರುತ್ತ ಸೊ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉಷ್ಣ ವಲಯದ ಹುಲ್ಲುಗಾವಲನ್ನ ನಾವು ಆಸ್ಟ್ರೇಲಿಯಾದಲ್ಲಿ ಏನಂತ ಕರಿತೀವಿ ಸವನ್ನ ಹುಲ್ಲುಗಾವಲು ಅಂತ ಕರಿತೀವಿ ಅದೇ ತರ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನ ನಾವೇನಂತ ಕರಿತೀವಿ ಡೌನ್ಸ್ ಅಂತ ಕರಿತೀವಿ ಸಿಂಪಲ್ ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ ಹುಲ್ಲುಗಾವಲು ಯಾವ್ದಂತ ಕೇಳ್ತಾರೆ ಯಾವ ಹುಲ್ಲುಗಾವಲು ಡೌನ್ಸ್ ಹುಲ್ಲುಗಾವಲು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೌನ್ಸ್ ಹುಲ್ಲುಗಾವಲು ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಸೊ ಈ ಪ್ರದೇಶದಲ್ಲಿ ನದಿಗಳು ಹರಿಯೋದ್ರಿಂದ ಆಮೇಲೆ ಮಳೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ಯಾವ ತರದ ವಾಯುಗುಣ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತೆ ಸಮಶೀತೋಷ್ಣ ಶೀತೋಷ್ಣ ಹುಲ್ಲುಗಾವಲು ವಾಯುಗುಣ ಅಥವಾ ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತ ಸೊ ಈ ಪ್ರದೇಶದಲ್ಲಿ ಜಾಸ್ತಿ ಅರಣ್ಯಗಳು ಕಂಡು ಬರುತ್ತವ ಸೊ ಈ ಪ್ರದೇಶದಲ್ಲಿ ಅರಣ್ಯಗಳು ಕಂಡು ಬರೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆ ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿ ಭಾಗ ಮತ್ತು ಈ ಪ್ರದೇಶಗಳಲ್ಲಿ ಜಾಸ್ತಿ ಜನಸಂಖ್ಯೆ ಕಂಡು ಬರುತ್ತೆ ಸೊ ಆಮೇಲೆ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಪ್ರದೇಶಗಳಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ಕರಾವಳಿ ತೀರ್ ಅಂದ್ರೆ ಮಾನ್ಸೂನ್ ಮಳೆ ಆಗೋದ್ರಿಂದ ಈ ಪ್ರದೇಶದಲ್ಲಿ ಮಾನ್ಸೂನ್ ಮಳೆ ಆಗೋದ್ರಿಂದ ಆಮೇಲೆ ಇಕ್ವೇಟರ್ ಗೆ ನಿಯರ್ ಇರೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬೀಳುತ್ತೆ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ ನೋಡ್ರಿ ಇಲ್ಲೊಂದು ಸಿ ಕಂಡು ಟೈಮೂರ್ ಸಿ ಮತ್ತು ಗಲ್ಫ್ ಆಫ್ ಕಾರ್ಪೆಂಟ್ರಿಯಾ ನಡುವೆ ಯಾವ ಸಮುದ್ರ ಕಂಡು ಅಂತ ಕೇಳಿದಾರ ಯಾವ ಸಮುದ್ರ ಆರಾಪುರ ಸಮುದ್ರ ಕಂಡು ಬರುತ್ತ ಆರಾಪುರ ಸಮುದ್ರ ಕಂಡು ಬರುತ್ತ ಇವು ತುಂಬಾ ಇಂಪಾರ್ಟೆಂಟ್ ಆರಾಪುರ ಸಮುದ್ರ ಆಮೇಲೆ ಕೋರಲ್ ಸಮುದ್ರ ಟಾಸ್ಮನ್ ಸಮುದ್ರ ಆಮೇಲೆ ಇನ್ನೊಂದು ತೈಮೂರ್ ಸಮುದ್ರ ಈ ಪ್ರದೇಶದಲ್ಲಿ ಟೈಮೂರ್ ಸಮುದ್ರ ಕಂಡು ಬರುತ್ತ ಇವುಗಳನ್ನ ನೀವು ನೆನ್ಪಿಟ್ಕೊಡ್ರಿ ಸೊ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಆಸ್ಟ್ರೇಲಿಯಾದಲ್ಲಿ ಟೈಮ್ ಝೋನ್ಸ್ ಎಷ್ಟಿದಾವ ವೇಳಾವಲಯಗಳು ಟೋಟಲ್ ಆಗಿ ಎಷ್ಟಿದಾವ ಮೂರು ವೇಳಾ ವಲಯಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವ ಸೊ ಇನ್ನೊಂದು ಪಾಯಿಂಟ್ ನೋಡ್ರಿ ಬಿಗ್ಗೆಸ್ಟ್ ಸಿಟಿ ಯಾವ್ದಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರೋದು ಸಿಡ್ನಿ ನಾವಾಗ್ಲೇ ಹೇಳಿದ್ವಿ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಸಿಡ್ನಿ ಸೊ ಆಮೇಲೆ ಇನ್ನೊಂದೇನಂದ್ರೆ ಲೋಕಲ್ ವಿಂಡ್ ಆಸ್ಟ್ರೇಲಿಯಾದಲ್ಲಿ ಬೀಸುವ ಲೋಕಲ್ ವಿಂಡ್ ಸ್ಥಳೀಯ ಮಾರುತ ಅಂತ ಕೇಳಿದ ಕ್ವಶನ್ ನ ಡೈರೆಕ್ಟ್ ಆಗಿ ಪಿ ಸಿ ಮತ್ತು ಪಿ ಎಸ್ ಆಲ್ರೆಡಿ ಕೇಳಿದಾರೆ ಸೊ ಮತ್ತೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವ್ದ್ ನಾವು ಬ್ರಿಕ್ ಫೀಲ್ಡರ್ ಅಂತ ಹೇಳ್ತೀವಿ ಬ್ರಿಕ್ ಫೀಲ್ಡರ್ ಆಸ್ಟ್ರೇಲಿಯಾದಲ್ಲಿ ಬೀಸುವ ಸ್ಥಳೀಯ ಉಷ್ಣ ಮಾರುತ ಅಂದ್ರೆ ಮರುಭೂಮಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಉಷ್ಣ ಮಾರುತ ಬೀಸುತ್ತ ಅದ್ಯಾವುದು ಬ್ರಿಕ್ ಫೀಲ್ಡರ್ ಅಂತ ಹೇಳ್ತೀವಿ ಸೊ ನೋಡ್ರಿ ಇಲ್ಲಿ ಹುಲ್ಲುಗಾವಲು ಮತ್ತು ಮರುಭೂಮಿ ಅಷ್ಟೇ ಕಂಡು ಬರುತ್ತೆ ಇವೆರಡು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ಹುಲ್ಲುಗಾವಲು ಕಂಡು ಬರೋದ್ರಿಂದ ದನ ಸಾಕಾಣಿಕೆ ಜಾಸ್ತಿ ಐತ ಹೈನುಗಾರಿಕೆ ಮತ್ತು ದನ ಸಾಕಾಣಿಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಣ್ಣೆ ಆಸ್ಟ್ರೇಲಿಯಾದಿಂದ ರಫ್ತ ಆಗತ್ತ ಇದು ತುಂಬಾ ಇಂಪಾರ್ಟೆಂಟ್ ಅತಿ ಹೆಚ್ಚು ಉಣ್ಣೆ ಯಾವ ದೇಶದಿಂದ ಅಥವಾ ಯಾವ ಖಂಡದಿಂದ ಅಂದ್ರೆ ಆಸ್ಟ್ರೇಲಿಯಾದಿಂದ ರಫ್ತಾಗತ್ತ ಅದೇ ತರ ಇಲ್ಲಿ ಜಾಸ್ತಿ ಕುರಿ ಸಾಕಾಣಿಕೆ ಮಾಡ್ತಾರ ಕುರಿ ಸಾಕಾಣಿಕೆ ಜಾಸ್ತಿ ಮಾಡ್ತಾರೆ ಅದರಲ್ಲಿ ಸೊ ಯಾವ ತಳಿಯ ಕುರಿಗಳು ಅಂತಂದು ಹೇಳಿದ್ರೆ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಲ್ರೆಡಿ ಕ್ವಶನ್ ನಿಮ್ಗೆ ಕೇಳಿದಾರ ಸೊ ಯಾವ ತಳಿಯ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರ ಮೆರಿನೋ ಮೆರಿನೋ ತಳಿಯ ಕುರಿಗಳನ್ನ ಜಾಸ್ತಿ ಇಲ್ಲಿ ಸಾಕಾಣಿಕೆ ಮಾಡ್ತಾರ ಆಮೇಲೆ ಇನ್ನೊಂದೇನ್ ಕ್ವಶನ್ ಕೇಳಿದಾರಂದ್ರೆ ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಹುಲ್ಲು ಯಾವುದು ಅಂತ ಕೇಳಿದಾರೆ ಟೈಪ್ಸ್ ಆಫ್ ಹುಲ್ಲುಗಳು ಯಾವುದು ಅಂತಂದು ಕೇಳಿದಾರೆ ಯಾವ ತಳಿಯ ಹುಲ್ಲುಗಳು ಒಂದು ಪೊದೆ ಹುಲ್ಲು ಸೊ ಇನ್ನೊಂದು ಅಟ್ರೇಬಲ್ ಅಂತ ಹೇಳ್ತೀವಿ ಅಟ್ರೇಬಲ್ ಹುಲ್ಲು ಅಟ್ರೇಬಲ್ ಆಮೇಲೆ ಇನ್ನೊಂದು ಬರುತ್ತೆ ವಿಚೆಲ್ ಹುಲ್ಲು ಇವೇನಂತ ಹೇಳಿದ್ರೆ ದನಗಳಿಗೆ ಆಹಾರವಾಗಿ ಬಳಸ್ತಾರ ತುಂಬಾ ಇಂಪಾರ್ಟೆಂಟ್ ಸೊ ಯಾವ ತಳಿಯ ಕುರಿಗಳನ್ನ ಮೆರಿನೋ ತಳಿಯ ಕುರಿಗಳನ್ನ ಆಮೇಲೆ ಯಾವ ಟೈಪ್ಸ್ ಆಫ್ ಹುಲ್ಲು ಯಾವ ತಳಿ ಹುಲ್ಲುಗಳು ಕಂಡು ಬರ್ತವ ಪೊದೆ ಹುಲ್ಲು ಅಟ್ರೇಬಲ್ ಮತ್ತು ಮಿಚೆಲ್ ಹುಲ್ಲುಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವ ಸೊ ಆಮೇಲೆ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವ ಯಾವ ಖನಿಜಗಳನ್ನು ಆಮೇಲೆ ಯಾವ ಯಾವ ಬೆಳೆಗಳನ್ನ ಅಂತ ಹೇಳಿ ಸೊ ನೋಡ್ರಿ ಆಸ್ಟ್ರೇಲಿಯಾದಲ್ಲಿ ಗೋಧಿ ಮೆಕ್ಕೆಜೋಳ ಮತ್ತು ಕಬ್ಬನ್ನ ಜಾಸ್ತಿ ಬೆಳಿತಾರ ಕಬ್ಬನ್ನ ವಾಣಿಜ್ಯ ಬೆಳೆಯಾಗಿ ಆಮೇಲೆ ಆಹಾರ ಬೆಳೆಯಾಗಿ ಗೋಧಿ ಮತ್ತು ಮೆಕ್ಕೆಜೋಳವನ್ನ ಬೆಳಿತಾರ ಆಮೇಲೆ ಮೆಕ್ಕೆಜೋಳವನ್ನ ದನ ಸಾಕಾಣಿಕೆಗೆ ತುಂಬಾ ಯೂಸ್ ಮಾಡ್ತಾರ ಸೊ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅತಿ ಹೆಚ್ಚು ಖನಿಜಗಳು ಯಾವ್ಯಾವ ಖನಿಜಗಳಂತ ಹೇಳಿ ಸೊ ನೋಡ್ರಿ ಬಾಕ್ಸೈಟ್ ತಾಮ್ರ ಮ್ಯಾಂಗನೀಸ್ ಆಮೇಲೆ ಯುರೇನಿಯಂ ಅತಿ ಹೆಚ್ಚು ಉತ್ಪಾದನೆ ಯಾವ ದೇಶದಲ್ಲಿ ಮಾಡ್ತಾರೆ ಅಂದರೆ ಯಾವ ಖಂಡದಲ್ಲಿ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ ಬಾಕ್ಸೈಟ್ ಅನ್ನು ಕೂಡ ಅತಿ ಹೆಚ್ಚು ಆಸ್ಟ್ರೇಲಿಯಾದಲ್ಲಿ ಉತ್ಪಾದನೆ ಮಾಡ್ತಾರೆ ಯುರೇನಿಯಂ ಅನ್ನು ಕೂಡ ಅತಿ ಹೆಚ್ಚು ಆಸ್ಟ್ರೇಲಿಯಾದಲ್ಲೇ ಯುರೇನಿಯಂ ಅನ್ನ ಸೆಕೆಂಡ್ ಅಂತ ಹೇಳ್ತೀವಿ ಫಸ್ಟ್ ಕಜಾಕಿಸ್ತಾನ ಸೆಕೆಂಡ್ ಆಸ್ಟ್ರೇಲಿಯಾ ಆಮೇಲೆ ಅತಿ ಹೆಚ್ಚು ಕೋಲನ್ನ ರಫ್ತು ಮಾಡುವ ಅತಿ ಹೆಚ್ಚು ಕಲ್ಲಿದ್ದಲು ರಫ್ತು ಮಾಡುವ ಖಂಡ ಯಾವ್ದು ಅಂತಂದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ ಸೊ ಫಸ್ಟ್ ಅತಿ ಹೆಚ್ಚು ಉತ್ಪಾದನೆ ಚೀನಾದಲ್ಲಿ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಕಲ್ ಕೋ ಕಲ್ಲಿದ್ದಲನ್ನ ಉತ್ಪಾದನೆ ಮಾಡ್ತಾರ ಸೊ ನೋಡ್ರಿ ನೆಕ್ಸ್ಟ್ ಇನ್ನು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ ಇಲ್ಲಿ ಪ್ರಾಣಿ ವರ್ಗ ಯಾವ ತರ ಇದೆ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್ ಪ್ರಾಣಿ ವರ್ಗ ಸೊ ಇದು ಅದಕ್ಕೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಪರೂಪದ ಪ್ರಾಣಿಗಳು ಇಲ್ಲಿ ಕಂಡು ಬರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ ಅಪರೂಪ ಅಪರೂಪದ ಪ್ರಾಣಿಗಳ ಖಂಡ ಅಂತ ಕರಿತೀವಿ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಆಸ್ಟ್ರೇಲಿಯಾವನ್ನ ಕರಿತೀವಿ ನೋಡ್ರಿ ಫಸ್ಟ್ ಒಂದು ಪ್ಲಾಟಿಪಸ್ ಪ್ಲಾಟಿಪಸ್ ಮೊಟ್ಟೆ ಇಡುವ ಸಸ್ತನಿ ಅಂತ ಹೇಳ್ತೀವಿ ಇದು ಮೊಟ್ಟೆಯನ್ನ ಇಡುತ್ತಾ ಸಸ್ತನಿ ಆದರೂ ಕೂಡ ಮರಿ ಹಾಕದೆ ಮೊಟ್ಟೆಯನ್ನ ಇಡುತ್ತಾ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಕಾಂಗರು ಆಸ್ಟ್ರೇಲಿಯಾದ ರಾಷ್ಟ್ರ ಪಕ್ಷಿ ಅಂತ ಹೇಳ್ತೀವಿ ಕಾಂಗ್ರೂವನ್ನ ಆಮೇಲೆ ನೋಡ್ರಿ ಎಮ್ಮು ಅಂತ ಬರುತ್ತೆ ಎಮ್ಮು ಪಕ್ಷಿ ಅಂತ ಹೇಳಿ ಸೊ ಇದು ಆಸ್ಟ್ರೇಲಿಯಾದ ದೊಡ್ಡ ಪಕ್ಷಿ ಆಮೇಲೆ ಇನ್ನೊಂದು ಪಕ್ಷಿ ಕಂಡು ಬರುತ್ತ ಲೈರ್ ಅಂತ ಹೇಳಿ ಸೊ ಲೈರ್ ಇದು ನವಿಲ್ ತರ ಕಂಡು ಬರುತ್ತ ನವಿಲ್ ಪಕ್ಷಿ ಯಾವ್ದು ಕಂಡು ಬ ಇಲ್ಲಿ ಬರುತ್ತ ಲೈರ್ ಅನ್ನೋ ಪಕ್ಷಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತ ಇನ್ನೊಂದು ಕೋಕಾಬುರ ಅಂತ ಹೇಳ್ತೀವಿ ಕೂಕಾಬುರ ಅಥವಾ ಕೋಕಾಬುರ ಕುಕಾ ಬುರ ಸೊ ಇದು ನಾವು ಹೆಂಗೆ ಹೆಂಗ್ ನಗ್ತಿವಲ್ಲ ತರ ಏನ್ ಮಾಡತ್ತ ಇದು ಕೂಗುತ್ತ ಸೊ ಕೋಗಿಲೆ ಚೆನ್ನಾಗಿ ಕೂಗುತ್ತ ಕೋಗಿಲೆಯ ಕಂಠ ಧ್ವನಿ ಅಂತ ಹೇಳ್ತೀವಿ ಸೇಮ್ ಅದೇ ತರ ಏನ್ ಹೇಳ್ತೀವಿ ನಗುವಿನಂತೆ ಮನುಷ್ಯನ ನಗುವಿನಂತೆ ಕೂಗುವ ಪಕ್ಷಿ ಕೂಡ ಆಸ್ಟ್ರೇಲಿಯಾದಲ್ಲಿ ಕಂಡು ಅದು ಅದ್ಯಾವುದು ಕೋಕಾ ಬುರ ಸೊ ಅದೇ ತರ ನೋಡ್ರಿ ಇನ್ನೊಂದು ಕಂಡು ಡಿಂಗೋ ಅಂತ ಹೇಳಿ ಡಿಂಗೋ ತೋಳದಂತೆ ಕಾಣುವ ಕಾಡು ನಾಯಿ ಸೊ ಇದು ಕಾಡು ನಾಯಿ ಬಟ್ ಅದ್ರ ಯಾವ ತರ ಕಾಣಿಸುತ್ತ ತೋಳಂತ ತೋಳದ ತರ ಕಾಣಿಸುತ್ತ ಸೊ ಏನಂತ ಹೇಳಿದ್ರೆ ಈ ತರ ಬೇರೆ ಎಲ್ಲೂ ಕಂಡು ಬರಂಗಿಲ್ಲ ಯಾವುದೇ ಖಂಡಗಳಲ್ಲಿ ಯಾವ ದೇಶಗಳಲ್ಲಿ ಕಂಡು ಬರಂಗಿಲ್ಲ ಇಲ್ಲಿ ಮಾತ್ರ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡು ಬರೋದ್ರಿಂದ ಆಸ್ಟ್ರೇಲಿಯಾವನ್ನ ಅಪರೂಪದ ಪಕ್ಷಿಗಳ ನಾಡು ಅಂತ ಕರಿತೀವಿ ನೋಡ್ರಿ ನಮ್ಮ ಭಾರತವನ್ನ ತರ ಉಪಖಂಡ ಅಂತ ಕರಿತೀವಿ ಅದೇ ತರ ಇಲ್ಲಿ ಅಪರೂಪದ ಪ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರಿತೀವಿ ಇವು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅದೇ ತರ ನೋಡ್ರಿ ಆಸ್ಟ್ರೇಲಿಯಾದಲ್ಲಿ ಪ್ರಮುಖ ವೃತ್ತಿ ಅಂದ್ರೆ ಪಶುಪಾಲನಾ ದೇಶ ಅಂತ ಹೇಳ್ತೀವಿ ಅಲ್ಲಿ ಏನಂದ್ರೆ ಪಶುಗಳನ್ನ ಜಾಸ್ತಿ ಸಾಕಾಣಿಕೆ ಮಾಡ್ತಾರ ಹಾಲಿನ ಉತ್ಪಾದನೆ ಆಗ್ಲಿ ಮಾಂಸ ಉಣ್ಣೆ ಚರ್ಮದ ವಸ್ತುಗಳನ್ನ ಏನ್ಮಾಡ್ತಾರ ಬೇರೆ ಬೇರೆ ದೇಶಗಳಿಗೆ ರಫ್ತನ್ನ ಮಾಡ್ತಾರ ಸೊ ಇಲ್ಲಿ ಕುರಿ ಸಾಕಾಣಿಕೆ ಆಸ್ಟ್ರೇಲಿಯಾದ ಪ್ರಮುಖ ವೃತ್ತಿ ಆಗೈತೆ ಅದಕ್ಕೆ ಸಂಖ್ಯೆ ಜನರು ಏನ್ ಮಾಡ್ತಾರ ಕುರಿಗಳನ್ನೇ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ ಯಾಕಂದ್ರೆ ಉಣ್ಣೆಯ ಉತ್ಪಾದನೆ ಮತ್ತು ಅವುಗಳನ್ನ ರಫ್ತು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಟಿ ಸಿ ಎನ್ ಬಾವಿಗಳು ಇಲ್ಲಿ ಈ ಪ್ರದೇಶದಲ್ಲಿ ಕಂಡು ಬರ್ತಾವ ಆರ್ ಟಿ ಸಿ ಎನ್ ಬಾವಿಗಳು ನಾವೇ ಬೋರ್ವೆಲ್ಸ್ ಅಂತ ಹೇಳ್ತೀವಲ್ಲ ನಮ್ ನಮ್ ಕಡೆ ಸೊ ಅದೇ ತರ ಏನಂದ್ರೆ ಟಿ ಸಿ ಎನ್ ಬಾವಿಗಳು ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತವ ಸೊ ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಕಂಡು ಬರ್ತಾವ ಡಾರ್ಲಿಂಗ್ ನದಿ ಆಮೇಲೆ ಮರ್ರೆ ನದಿಗಳು ಕಂಡು ಬರ್ತಾವ ಇಲ್ಲಿ ನೋಡ್ರಿ ಕಾರ್ಪೆಂಟೀರಿಯನ್ ಮೈದಾನ ಕಂಡು ಬರುತ್ತ ಆಗ್ಲೇ ಹೇಳಿದ್ವಿ ಪ್ಲಿಂಡರ್ಸ್ ಮತ್ತು ಮಿಚಲ್ ನದಿಗಳು ಕಂಡು ಬರುತ್ತವ ಆಮೇಲೆ ಐರ್ ಸರೋವರ ಕಂಡು ಆಮೇಲೆ ಉಳಿದಿದ್ದು ಬೇರೆ ಬೇರೆ ಸರೋವರಗಳಿದಾವ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಮರಭೂಮಿಗಳು ಟೈಪ್ಸ್ ಆಫ್ ಮರುಭೂಮಿಗಳು ಯಾವ ಇದ್ದಾವ ಹೇಳಿ ಅವುಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋದು ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪವನ್ನ ಹೊಂದೈತೆ ಆಮೇಲೆ ಬಾಕ್ಸೈಟ್ ಅನ್ನ ಪ್ರಪಂಚದಲ್ಲಿ ಅತಿ ಹೆಚ್ಚು ನಿಕ್ಷೇಪವನ್ನ ಹೊಂದಿರುವ ಭಾಗ ಕೂಡ ಖಂಡ ಕೂಡ ಇದಾಗೈತೆ ಆಮೇಲೆ ಅತಿ ಹೆಚ್ಚು ತಾಮ್ರ ಉತ್ಪಾದನೆಯನ್ನ ಎಲ್ಲಿ ಮಾಡ್ತಾರ ಅಂದ್ರೆ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಮಾಡ್ತಾರ ಅತಿ ಹೆಚ್ಚು ಉತ್ಪಾದನೆಯನ್ನ ಆಮೇಲೆ ಕಾರ್ಪೆಂಟ್ರಿಯಾ ಮೈದಾನ ಅಂತ ಹೇಳ್ತೀವಿ ಆ ಪ್ರದೇಶದಲ್ಲಿ ಮ್ಯಾಂಗನೀಸ್ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾರ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಕಬ್ಬಿನವನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರ ಅದನ್ನ ಜಪಾನಿಗೆ ರಫ್ತು ಮಾಡ್ತಾರ ತುಂಬಾ ಇಂಪಾರ್ಟೆಂಟ್ ಕಬ್ಬಿನವನ್ನ ಅತಿ ಹೆಚ್ಚು ಜಪಾನ್ ದೇಶಕ್ಕೆ ಆಸ್ಟ್ರೇಲಿಯಾದವರು ರಫ್ತು ಮಾಡ್ತಾರ ಸೊ ಇದಿಷ್ಟಂತ ಹೇಳಿದ್ರೆ ಇಲ್ಲಿರುವ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಮ್ಯಾಪಿಂಗ್ ಬಗ್ಗೆ ಯಾವ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಬಹುದು ಅಂತ ಹೇಳಿ ಆಮೇಲೆ ನೋಡ್ರಿ ಈ ಪ್ರದೇಶದಲ್ಲಿ ಅರಣ್ಯಗಳು ಕಂಡು ಬರೋದ್ರಿಂದ ಆಮೇಲೆ ಮೈದಾನಗಳು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಕಂಡು ಬರುತ್ತೆ ಕಡೆ ಈ ಪ್ರದೇಶಗಳಲ್ಲಿ ಜನಸಂಖ್ಯೆ ಕಂಡು ಬರಂಗಿಲ್ಲ ಅಷ್ಟೊಂದು ಯಾಕಂದ್ರೆ ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇಲ್ಲಿರೋ ಜನಸಾಂದ್ರತೆ ಅಂದ್ರೆ ಎಷ್ಟಿರ್ಬೋದು ಪ್ರತಿ ಚದರ ಕಿಲೋಮೀಟರ್ ಗೆ ಎಷ್ಟು ಜನರು ಅಂದರೆ ಮೂರರಿಂದ ಹತ್ತು ಜನರು ಮಾತ್ರ ನೋಡ್ರಿ ಮೂರರಿಂದ ಹತ್ತು ಜನರು ಮಾತ್ರ ಏನು ಮಾಡ್ತಾರೆ ವಾಸ ಮಾಡ್ತಾರೆ ನಮ್ಮಲ್ಲೇ ಎಷ್ಟಿದೆ ಇಂಡಿಯಾದಲ್ಲಿ ಮುನ್ನೂರ ಎಂಬತ್ನಾಲ್ಕ ಜನಸಾಂದ್ರತೆ ಐತೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಬಿಹಾರ್ ಒಂದು ಸಾವಿರದ ಒಂದು ನೂರು ಮೈಲ್ ಅಂತ ಹೇಳ್ತೀವಿ ತೌಸಂಡ್ ಒನ್ ಹಂಡ್ರೆಡ್ ಅಬೋ ಇದೆ ಒಂದು ಕಿಲೋಮೀಟರ್ ಒಳಗಡೆ ಬಟ್ ಅದ್ರ ಇಲ್ಲಿ ನೋಡ್ರಿ ಮೂರರಿಂದ ಹತ್ತು ಜನ ಮಾತ್ರ ವಾಸ ಮಾಡ್ತಾರೆ ಸೊ ಇದಿಷ್ಟು ಆಸ್ಟ್ರೇಲಿಯಾದ ಬಗ್ಗೆ ನೆಕ್ಸ್ಟ್ ನೋಡ್ರಿ ಅಂಟಾರ್ಟಿಕಾ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಅಂಟಾರ್ಟಿಕಾ ಸೊ ಅಂಟಾರ್ಟಿಕಾ ಏನಾಗತ್ತಾ ಅತಿ ಹೆಚ್ಚು ಹಿಮದಿಂದ ಕೂಡೈತೆ ಅತಿ ಹೆಚ್ಚು ಹಿಮದಿಂದ ಕೂಡೈತೆ ಆಮೇಲೆ ಐದನೇ ದೊಡ್ಡ ಭೂಖಂಡ ಇದು ಐದನೇ ದೊಡ್ಡ ಭೂಖಂಡ ಸೊ ಆಮೇಲೆ ನೋಡ್ರೆ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಪಾಯಿಂಟ್ ಹೇಳೋದ್ ಮಾಡ್ತೀವಿ ನ್ಯೂಜಿಲ್ಯಾಂಡ್ ಸೊ ನ್ಯೂಜಿಲ್ಯಾಂಡ್ ಕೂಡ ಏನಾಗತ್ತ ಆಸ್ಟ್ರೇಲಿಯಾದಲ್ಲೇ ಕಂಡು ಬರುತ್ತಾ ಒಸಿನಿಯಾ ಭಾಗಗಳಲ್ಲಿ ಕಂಡು ಬರುತ್ತ ಸೊ ತುಂಬಾ ಇಂಪಾರ್ಟೆಂಟ್ ಸೊ ನ್ಯೂಜಿಲೆಂಡ್ ರಾಜಧಾನಿ ಯಾವುದು ಸೊ ನ್ಯೂಜಿಲೆಂಡ್ ರಾಜಧಾನಿ ಯಾವುದು ವೆಲ್ಲಿಂಗ್ಟನ್ ಅಂತ ಹೇಳ್ತೀವಿ ಸೊ ಏನು ವೆಲ್ಲಿಂಗ್ಟನ್ ಸೊ ಅದೇ ತರ ನ್ಯೂಜಿಲೆಂಡ್ ಅನ್ನ ಎರಡು ಭಾಗಗಳಾಗಿ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಇಲ್ಲಿ ನೋಡ್ರಿ ಸೊ ಒಂದು ಮೇಲ್ಗಡೆದು ನಾರ್ತ್ ಆಮೇಲೆ ಸೌತ್ ಐಲ್ಯಾಂಡ್ಗಳಾಗಿ ಗಳಾಗಿ ಡಿವೈಡ್ ಮಾಡ್ತೀವಿ ಇಲ್ಲಿ ಕ್ವಶನ್ ಏನು ಕೇಳಿದಾರೆ ಅಂದರೆ ಈ ಎರಡು ದ್ವೀಪಗಳ ನಡುವೆ ಕಂಡು ಬರುವ ಜಲಸಂಧಿ ಯಾವುದು ಅಂತ ಕೇಳಿದಾರೆ ಯಾವ ಜಲಸಂಧಿ ಕುಕ್ ಜಲಸಂಧಿ ಸೊ ಇದೊಂದೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಆಮೇಲೆ ಅದೇ ತರ ನ್ಯೂಜಿಲೆಂಡ್ ನಲ್ಲಿ ಅತಿ ದೊಡ್ಡ ಸರೋವರ ಯಾವುದು ಅಂತಂದು ಕೇಳಿದಾರೆ ಯಾವ ಸರೋವರ ತೌಪು ಸರೋವರ ನ್ಯೂಜಿಲೆಂಡಿನ ಅತಿ ದೊಡ್ಡ ಸರೋವರ ತೌಪು ಸರೋವರ ಅದೇ ತರ ಇನ್ನೊಂದು ಹೈಯೆಸ್ಟ್ ಪೀಕ್ ಅಂತ ಕೇಳಿದರ ಅತಿ ಎತ್ತರದ ಪರ್ವತ ಯಾವ್ದು ಅಂತ ಕೇಳಿದರ ಕುಕ್ ಪರ್ವತ ಅಂತ ಹೇಳ್ತೀವಿ ಕುಕ್ ಜಲಸಂಧಿ ಮತ್ತು ಕುಕ್ ಪರ್ವತ ಇದೇನಂತಂದು ಹೇಳಿದ್ರೆ ನ್ಯೂಜಿಲೆಂಡ್ ಬಗ್ಗೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟು ಅಂಟಾರ್ಟಿಕಾ ನೋಡ್ರಿ ನಮ್ಮ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹಿಮದಿಂದ ಆವೃತವಾಗುತ್ತೆ ಹಿಮಾನೇ ಕಂಡು ಬರುತ್ತೆ ಸೊ ಇಲ್ಲಿ ತರದ್ದು ಭೌಗೋಳಿಕ ಸನ್ನಿವೇಶಗಳಾಗ್ಲಿ ಮೇಲ್ಮೈ ಲಕ್ಷಣಗಳಾಗ್ಲಿ ಸ್ವಾಭಾವಿಕ ಸಸ್ಯವರ್ಗ ಪ್ರಾಣಿ ಸೊಪ್ಪತ್ತು ಅಷ್ಟೊಂದು ಇರಂಗಿಲ್ಲ ಯಾಕಂದ್ರೆ ಎಲ್ಲ ಹಿಮದಿಂದ ಕೂಡಿರುತ್ತೆ ಸಲ್ ನೋಡ್ರಿ ಅತಿ ಹೆಚ್ಚು ನೀರ್ ಇದ್ರೇನೆ ಕೊಳಚೆ ಪ್ರದೇಶ ಆಗಿ ಅಲ್ಲಿ ಏನು ಬೆಳಂಗಿಲ್ಲ ಇನ್ನು ಹಿಮದಿಂದ ಕವರ್ ಆಗಿದ್ರೆ ಸೊ ಭೂಮಿ ಸಿಗಂಗಿಲ್ಲ ಯಾವ್ದೇ ತರಹದ ಖನಿಜ ಲವಣಾಂಶಗಳು ಸಿಗಂಗಿಲ್ಲ ಸೊ ಅಲ್ಲಿ ಯಾವ್ದೇ ತರಹದ ಪ್ರಾಣಿ ಪ ಪ್ರಾಣಿ ಪಕ್ಷಿಗಳಾಗ್ಲಿ ಸಸ್ಯವರ್ಗ ಕಂಡು ಬರಂಗಿಲ್ಲ ಬಟ್ ಅದರಲ್ಲಿ ಪೆಂಗ್ವಿನ್ಸ್ ಪೆಂಗ್ವಿನ್ಸ್ಗಳು ಕಂಡು ಬರ್ತವೆ ಇದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ ಸೊ ನೋಡ್ರಿ ನೆಕ್ಸ್ಟ್ ಅಂಟಾರ್ಕ್ಟಿಕಾ ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಅತಿ ಹೆಚ್ಚು ಸಂಶೋಧನೆಗಳನ್ನ ಮಾಡ್ತಾರ ತುಂಬಾ ಇಂಪಾರ್ಟೆಂಟ್ ಸಂಶೋಧನೆಗಳನ್ನ ಮಾಡ್ತಾರ ಆಮೇಲೆ ಇದನ್ನ ಶ್ವೇತಖಂಡ ಅಂತ ಕರಿತೀವಿ ಶ್ವೇತಖಂಡ ಅಂತ ಕರಿತೀವಿ ಹಿಮದ ಮರುಭೂಮಿ ಅಂತಾನು ಕರಿತೀವಿ ಆಮೇಲೆ ಶೀತಲ ಖಂಡ ಅಂತ ಕರಿತೀವಿ ಅಲ್ಲಿ ಅತಿ ಹೆಚ್ಚು ಶೀತ ಇರೋದ್ರಿಂದ ಮಂಜುಗಡ್ಡೆಗಳಿಂದ ಕೂಡ್ಕೊಂಡಿರೋದ್ರಿಂದ ಅದನ್ನ ಶೀತಲ ಖಂಡ ಅಂತ ಕರಿತೀವಿ ನೋಡ್ರಿ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಶ್ರೇಣಿ ಕಂಡು ಬರುತ್ತ ಸೊ ಇದೇನ್ ಮಾಡತ್ತಂದ್ರೆ ಅಂಟಾರ್ಟಿಕವನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಒಂದು ಪೂರ್ವ ಅಂಟಾರ್ಟಿಕಾ ಆಮೇಲೆ ಇನ್ನೊಂದು ಪಶ್ಚಿಮ ಅಂಟಾರ್ಟಿಕ ಗಳಾಗಿ ಡಿವೈಡ್ ಮಾಡತ್ತ ಯಾವುದು ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸೊ ಆಮೇಲೆ ನೋಡ್ರಿ ಪೂರ್ವ ಅಂಟಾರ್ಟಿಕಾ ಯಾವ ಯಾವ ಕಡೆ ನೋಡ್ರಿ ಸೌದರ್ನ್ ಓಸಿಯನ್ ಅಂತ ಹೇಳ್ತೀವಿ ದಕ್ಷಿಣ ಸಮುದ್ರ ಆಮೇಲೆ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಓಶಿಯನ್ ಆಮೇಲೆ ಪೆಸಿಫಿಕ್ ಓಷಿಯನ್ ಗಳನ್ನ ಏನ್ ಮಾಡತ್ತ ಇದು ಕವರ್ ಕವರ್ ಮಾಡಿರುತ್ತೆ ಆಮೇಲೆ ಇಲ್ಲಿ ತಾಸ್ಮಾನಿಯಾ ಇಲ್ಲಿ ನೋಡ್ರಿ ನ್ಯೂಜಿಲೆಂಡ್ ಕಂಡು ಬರುತ್ತಾ ಆಸ್ಟ್ರೇಲಿಯಾ ಇಲ್ಲಿ ತಾಸ್ಮಾನಿಯಾ ಕಂಡು ಬರುತ್ತೆ ಸೊ ಏನಂತ ಹೇಳಿದ್ರೆ ಅಂಟಾರ್ಕ್ಟಿಕ ಸುತ್ತುವರೆದಿರುವ ಜಲಭಾಗಗಳು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಮೇಲೆ ನೋಡ್ರಿ ಇಲ್ಲಿ ನೋಡ್ರಿ ಪಶ್ಚಿಮ ಭಾಗವು ಯಾವ ಶೇಪ್ ಶೇಪಲ್ಲಿದೆ ಎಸ್ ಶೇಪ್ ಅಲ್ಲಿ ಇದೆ ನೋಡ್ರಿ ಈ ತರ ಅಂಟಾರ್ಟಿಕಾದ ಪಶ್ಚಿಮ ಭಾಗ ಯಾವ ಶೇಪ್ ಅಲ್ಲಿ ಎಸ್ ಶೇಪ್ ಅಲ್ಲಿ ಇದೆ ಸೊ ಎಸ್ ಶೇಪ್ ನ ತುದಿ ಯಾವ ಕಡೆ ಇದಾಗಿದೆ ನೋಡ್ರಿ ನಿಯರ್ ಯಾವ ಕಡೆ ಇದೆ ಸೌತ್ ಅಮೆರಿಕಾ ದಕ್ಷಿಣ ಅಮೆರಿಕ ಕಡೆ ಕಡೆ ಐತೆ ಸೊ ಆಮೇಲೆ ಇಲ್ಲಿ ನೋಡ್ರಿ ಎಲ್ಸ್ ವರ್ತ್ ಪರ್ವತ ಶ್ರೇಣಿಗಳು ಕಂಡು ನೆಕ್ಸ್ಟ್ ಡೈಗ್ರಾಮ್ ನೋಡ್ರಿ ಎಲ್ಸ್ ವರ್ತ್ ಪರ್ವತ ಶ್ರೇಣಿಗಳು ಈ ಪ್ರದೇಶದಲ್ಲಿ ನೋಡ್ರಿ ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ಈ ಸರಣಿಯಲ್ಲಿ ಏನಾಗತ್ತಂದ್ರೆ ಒಂದು ಮೌಂಟೇನ್ ಕಂಡು ಬರುತ್ತ ಸಾವ್ ಮೌಂಟೇನ್ ವಿನ್ಸನ್ ಮ್ಯಾಸಿಪ್ ಅಂತ ಹೇಳ್ತೀವಿ ವಿನ್ಸನ್ ಮ್ಯಾಸಿಪ್ ಸೊ ಇದನ್ನ ನಾವು ಅಂಟಾರ್ಟಿಕಾದ ಅತಿ ಎತ್ತರದ ಪರ್ವತ ಅಂತ ಹೇಳ್ತೀವಿ ಎಲ್ಸ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವ ವಿನ್ಸನ್ ನೋಡ್ರಿ ಈ ಪ್ರದೇಶದಲ್ಲಿ ಕಂಡು ಬರುವ ವಿನ್ಸನ್ ಪರ್ವತ ಅಂಟಾರ್ಟಿಕಾದ ಅತಿ ಎತ್ತರದ ಪರ್ವತವಾಗೈತೆ ಸೊ ಅದೇ ತರ ಇನ್ನೊಂದು ಪರ್ವತ ಬರುತ್ತ ಪ್ರಿನ್ಸ್ ಚಾರ್ಲ್ಸ್ ಅಂತ ಹೇಳಿ ಪ್ರಿನ್ಸ್ ಚಾರ್ಲ್ಸ್ ಇದೊಂದು ಜಾಗೃತ ಜ್ವಾಲಾಮುಖಿ ಸೊ ಇದೊಂದು ಜಾಗೃತ ಜ್ವಾಲಾಮುಖಿ ಅದೇ ತರ ನೋಡ್ರಿ ಮೌಂಟ್ ಎರೆಬಸ್ ಅಂತ ಕಂಡು ಬರುತ್ತ ಸೊ ತುಂಬಾ ಇಂಪಾರ್ಟೆಂಟ್ ಮೌಂಟ್ ಎರೇಬಸ್ ಅನ್ನೋ ಮೌಂಟೇನ್ ಸೊ ಇದೇನಂತ ಹೇಳಿದ್ರೆ ಜಾಗೃತ ಜ್ವಾಲಾಮುಖಿ ಅಂಟಾರ್ಟಿಕಾದ ಜಾಗೃತ ಜ್ವಾಲಾಮುಖಿ ಈ ಪ್ರದೇಶದಲ್ಲಿ ಕಂಡು ಬರುತ್ತ ಮೌಂಟ್ ಎರ್ರೇಬಸ್ ಈ ಪರ್ವತದಲ್ಲಿ ಜ್ವಾಲಾಮುಖಿ ಕಂಡು ಬರುತ್ತ ಕಂಟಿನ್ಯೂಸ್ ಆಗಿ ಭೂಮಿಯ ಮ್ಯಾಗ್ಮಾ ಏನಾಗತ್ತ ಮೇಲ್ಗಡೆ ಹೊರಗೆ ಬರ್ತಾ ಇರುತ್ತ ಸೊ ಈ ಪ್ರದೇಶದಲ್ಲಿ ಆರು ತಿಂಗಳು ಕತ್ಲಾಗಿರುತ್ತಾ ಆರು ತಿಂಗಳು ಬೆಳಕಿರುತ್ತೆ ಇದು ನಿಮ್ಗೆ ಆಲ್ರೆಡಿ ಗೊತ್ತು ನೀವು ಆಲ್ರೆಡಿ ಏತ್ ನೈನ್ ಟೆಂತ್ ಬುಕ್ಸ್ ಗಳೆಲ್ಲ ಓದ್ಕೊಂಡ್ ಬಂದಿರ್ತೀರಿ ಅಲ್ಲಿ ಕಲ್ತು ಬಂದಿರ್ತೀರಿ ಸೊ ಧ್ರುವ ಪ್ರದೇಶಗಳಲ್ಲಿ ಆರು ತಿಂಗಳು ಬೆಳಕಿರುತ್ತ ಆರು ತಿಂಗಳು ಕತ್ಲಾಗಿರುತ್ತ ಇಲ್ಲಿ ಯಾವುದೇ ತರಹದ ಪ್ರಾಣಿಗಳು ಕಂಡು ಬರಂಗಿಲ್ಲ ಬಟ್ ಆದ್ರೆ ಪಾಚಿ ಶಿಲಾವಲ್ಕ ಹಾವಸೆ ಸಸ್ಯಗಳು ಏನ್ ಮಾಡ್ತಾವ ಹುಲ್ಲುಗಾವಲು ಇದ್ದಲ್ಲಿ ಬರ್ತಾವ ಸೊ ಬಂಡೆ ಬಂಡೆಗಳ ಹತ್ರ ಏನ್ ಬರ್ತಾವ ಆಮೇಲೆ ನೋಡ್ರಿ ಪೆಂಗ್ವಿನ್ಗಳು ತಿಮಿಂಗಲು ಸೀಲು ಆಮೇಲೆ ಮೀನ್ಗಳು ಆಮೇಲೆ ಸಿಗಡಿ ಪಕ್ಷಿಗಳು ಈ ಈ ತರದ ಪ್ರಾಣಿಗಳು ಏನ್ ಮಾಡ್ತಾವ ಈ ಪ್ರದೇಶದಲ್ಲಿ ಕಂಡು ಬರ್ತಾವ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಂಟಾರ್ಟಿಕಾ ಪ್ರದೇಶದಲ್ಲಿ ಪೆಂಗ್ವಿನ್ಗಳು ಸೊ ಅದರಲ್ಲಿ ಟೈಪ್ಸ್ ಆಫ್ ಪೆಂಗ್ವಿನ್ಗಳು ಬರ್ತಾವ ಅದಿಲೆ ಮತ್ತು ಎಂಪರರ್ ಪೆಂಗ್ವಿನ್ಗಳು ತುಂಬಾ ಇಂಪಾರ್ಟೆಂಟ್ ಎಂಪರರ್ ಮತ್ತು ಅದಿಲೆ ಸೊ ನಮ್ಮ ಯಾವುದೇ ಜನರಾಗ್ಲಿ ಅಂಟಾರ್ಕ್ಟಿಕಾವನ್ನ ಅಥವಾ ಅಂಟಾರ್ಟಿಕ್ ಖಂಡಕ್ಕೆ ಭೇಟಿ ಕೊಟ್ಟಾಗ ಮೊದಲು ಸ್ವಾಗತ ಮಾಡುವ ಪೆಂಗ್ವಿನ್ಗಳು ಯಾವ ಅಂತ ಹೇಳಿದ್ರೆ ಅದಿಲೆ ಪೆಂಗ್ವಿನ್ಗಳು ಇದನ್ನ ನಿಮಗೆ ಕ್ವಶನ್ ಆಲ್ರೆಡಿ ಕೇಳಿದಾರ ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದಿಲೆ ಪೆಂಗ್ವಿನ್ಗಳ ಬಗ್ಗೆ ಆಗಲಿ ಪೆಂಗ್ವಿನ್ಗಳಲ್ಲಿ ಅವು ಸಂತಾನೋತ್ಪತ್ತಿಗೋಸ್ಕರ ಏನ್ ಮಾಡ್ತಾವ ಅಂದ್ರೆ ಹಿಮದಲ್ಲಿ ಗೂಡುಗಳನ್ನ ಕಟ್ತಾವ ಸೊ ಹಿಮದಲ್ಲಿ ಏನ್ ಮಾಡ್ತಾವ ಗೂಡುಗಳನ್ನ ಕಲ್ಲು ಪಟ್ರೆಗಳಲ್ಲಿ ಗೂಡುಗಳನ್ನ ಕಟ್ತವ ಇದನ್ನ ನಾವೇನಂತ ಕರಿತೀವಿ ರೂಕರಿ ಅಂತ ಕರಿತೀವಿ ಸೊ ಆ ಗೂಡುಗಳು ಏನಂತ ಕರಿತೀವಿ ರೂಕರಿ ಅಂತ ಕರಿತೀವಿ ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಕಂಡು ಬರೋ ಓಸ್ಟಾಕ್ ಓಸ್ಟಾಕ್ ಇದೇನಂತ ಹೇಳಿದ್ರೆ ಪ್ರಪಂಚದ ಅತಿ ಶೀತವಾದ ಸ್ಥಳ ಮೈನಸ್ ಏಟಿ ನೈನ್ ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ ಇಲ್ಲಿ ಟೆಂಪ್ರೇಚರ್ ಕಂಡು ಬರುತ್ತೆ ಸೊ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಂತ ಹೇಳಿದ್ರೆ ಇಲ್ಲಿ ಕಂಡು ಬರುವ ಈ ರಿಸರ್ಚ್ ಸೆಂಟರ್ಸ್ ಅಂತ ಹೇಳ್ತೀವಿ ಇಲ್ಲಿ ಕಂಡು ಬರುವ ರಿಸರ್ಚ್ ಸೆಂಟರ್ಸ್ ನಮ್ಮ ಇಂಡಿಯಾದವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ರಿಸರ್ಚ್ ಸೆಂಟರ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರ ಫಸ್ಟ್ ನೋಡ್ರಿ ನಮ್ಮ ಇಂಡಿಯಾದವರು ನೈನ್ಟೀನ್ ಏಟಿ ತ್ರೀ ಅಲ್ಲಿ ಏನ್ ಮಾಡ್ತಾರೆ ಹತ್ತೊಂಬತ್ ನೂರ ಎಂಬತ್ ದಕ್ಷಿಣ ಗಂಗೋತ್ರಿ ದಕ್ಷಿಣ ಗಂಗೋತ್ರಿ ಅನ್ನೋ ಒಂದು ರಿಸರ್ಚ್ ಸೆಂಟರ್ ಅನ್ನ ಅಂಟಾರ್ಟಿಕಾದಲ್ಲಿ ಸ್ಥಾಪನೆ ಮಾಡ್ತಾರ ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಸೆಕೆಂಡ್ ಒನ್ ನೈನ್ಟೀನ್ ಏಟಿ ಏಟ್ ಅಲ್ಲಿ ಮೈತ್ರಿ ಅನ್ನೋದನ್ನ ಸ್ಥಾಪನೆ ಮಾಡ್ತಾರ ಮೈತ್ರಿ ರಿಸರ್ಚ್ ಸೆಂಟರ್ನ ಸ್ಥಾಪನೆ ಮಾಡ್ತಾರ ಈ ರಿಸರ್ಚ್ ಸೆಂಟರ್ ನ ಎರಡ್ ನೂರು ಮೀಟರ್ ದೂರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕುಡಿಯೋ ಕುಡಿಯಲು ಸೊ ನೀರ್ ಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಲೇಕ್ ಅನ್ನ ಸ್ಥಾಪನೆ ಮಾಡ್ತಾರ ಆ ಸರೋವರದ ಹೆಸರು ಪ್ರಿಯದರ್ಶಿನಿ ಪ್ರಿಯದರ್ಶಿನಿ ಸರೋವರವನ್ನ ಸ್ಥಾಪನೆ ಮಾಡ್ತಾರ ನೋಡ್ರಿ ಪ್ರಿಯದರ್ಶಿನಿ ಇದೊಂದು ಯಾರ ಹೆಸರು ಇದು ಇಂದಿರಾ ಗಾಂಧಿಯ ಹೆಸರು ಇನ್ನೊಂದು ಹೆಸರು ಇಂದಿರಾ ಗಾಂಧಿ ಇನ್ನೊಂದು ಹೆಸರು ಯಾವುದು ಪ್ರಿಯದರ್ಶಿನಿ ನೆನ್ಪಿಟ್ಕೊಡ್ರಿ ಆಮೇಲೆ ರೀಸೆಂಟ್ಲಿ ಇನ್ನೊಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಾರೆ ಅದು ಭಾರತಿ ಸೊ ಏನಂತ ಹೇಳಿದ್ರೆ ಇಂಡಿಯಾ ಅಷ್ಟೇ ಅಲ್ಲ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ದೇಶಗಳು ಸೊ ಆ ಪ್ರದೇಶದಲ್ಲಿ ಏನ್ ಮಾಡ್ತಾವ ರಿಸರ್ಚ್ ಮಾಡೋಕೆ ಮೆಡಿಕಲ್ ಬಗ್ಗೆ ರಿಸರ್ಚ್ ಮಾಡೋಕೆ ಅಥವಾ ಭೂಖಂಡಗಳ ಬಗ್ಗೆ ರಿಸರ್ಚ್ ಮಾಡೋಕೆ ಸೊ ಏನ್ ಮಾಡ್ತಾರ ಅಲ್ಲಿ ರಿಸರ್ಚ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಪ್ರಾಕ್ಟಿಕಲ್ ಅನ್ನ ಮಾಡ್ತಾರ ಸೊ ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ ರಿಸರ್ಚ್ ಸೆಂಟರ್ಸ್ ಸ್ಥಾಪನೆ ಮಾಡ್ತಾರೆ ಇದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ ವಿಜ್ಞಾನಿಗಳ ಭೂಖಂಡ ಅಂತ ಕರಿತೀವಿ ಸೊ ಏನಂತ ಕರಿತೀವಿ ವಿಜ್ಞಾನಿಗಳ ಭೂಖಂಡ ನೋಡ್ರಿ ಆಸ್ಟ್ರೇಲಿಯಾವನ್ನ ಮರುಭೂಮಿಗಳ ಖಂಡ ಅಂತ ಕರಿತೀವಿ ಏಷ್ಯಾವನ್ನ ವೈಪರೀತ್ಯಗಳ ಖಂಡ ಅಂತ ಕರಿತೀವಿ ಅದೇ ತರ ಅಂಟಾರ್ಟಿಕಾವನ್ನ ವಿಜ್ಞಾನ ಭೂಖಂಡ ಅಥವಾ ವಿಜ್ಞಾನಿಗಳ ಭೂಖಂಡ ಅಂತ ಸೊ ಕರಿತೀವಿ ಆಮೇಲೆ ನೋಡ್ರಿ ಪ್ರಪಂಚದ ಅತಿ ಹೆಚ್ಚು ನೈಂಟಿ ಪರ್ಸೆಂಟ್ ಸಿಹಿ ನೀರಲ್ಲಿ ಕಂಡು ಬರುತ್ತಾ ಅಂಟಾರ್ಟಿಕಾದಲ್ಲಿ ಕಂಡು ಬರುತ್ತ ಸೊ ನೋಡ್ರಿ ಅತಿ ಹೆಚ್ಚು ನಾವು ಇದ್ರ ಸು ಸುಪೀರಿಯರ್ ಸರ್ವ ಅಂತ ಹೇಳ್ತೀವಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅದಾದ ನಂತರ ಅತಿ ಹೆಚ್ಚು ಸಿಹಿನಿ ರೈಲ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಹಿನಿ ರೈಲ್ ಕಂಡು ಬರುತ್ತ ಅಂದ್ರೆ ಅಂಟಾರ್ಕ್ಟಿಕಾದಲ್ಲಿ ಕಂಡು ಬರುತ್ತ ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಯಾವ ದಕ್ಷಿಣ ಗಂಗೋತ್ರಿ ಆಗ್ಲಿ ಮೈತ್ರಿ ಆಗ್ಲಿ ಭಾರತಿ ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರುತ್ತ ನೋಡ್ರಿ ಸೊ ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಸೊ ಇಲ್ಲಿ ನೋಡ್ರಿ ಮೈತ್ರಿ ಕಂಡು ಬರುತ್ತೆ ಆಮೇಲೆ ಇದೇ ಪ್ರದೇಶದಲ್ಲಿ ದಕ್ಷಿಣ ಗಂಗೋತ್ರಿನು ಕಂಡು ಬರುತ್ತೆ ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ ಈ ಪ್ರದೇಶದಲ್ಲಿ ಕಂಡು ಬರುತ್ತವ ಆಮೇಲೆ ಇನ್ನೊಂದು ಭಾರತಿ ಅಂತ ಹೇಳಿ ನೋಡ್ರಿ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಭಾರತಿ ಅನ್ನೋ ರಿಸರ್ಚ್ ಸೆಂಟರ್ ನಮ್ಮ ಇಂಡಿಯಾದವರು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಸೊ ಅವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ ಆಮೇಲೆ ಸೌತ್ ಪೋಲ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಸೌತ್ ಪೋಲ್ ದಕ್ಷಿಣ ಧ್ರುವ ಸೊ ಇದೊಂದು ಏನಂತ ಹೇಳಿದ್ರೆ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾದ ಸಂಕ್ಷಿಪ್ತ ವಿವರಣೆ ಸೊ ಯಾವ್ಯಾವ ಏನೇನು ಯಾವ್ಯಾವ ಪರ್ವತಗಳಾಗ್ಲಿ ನದಿಗಳಾಗ್ಲಿ ಯಾವ ಕಂಡು ಬರ್ತಾವ ಇಲ್ಲಿವರೆಗೂ ಏನೇನು ಕೇಳಿದಾರ ಕ್ವಶನ್ಸ್ಗಳು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತಿವಿ ಇಲ್ಲೊಂದು ನೋಡ್ರಿ ರೊನ್ನೆ ಐಸ್ ಸೆಲ್ಪ್ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈ ಪ್ರದೇಶ ಬರುತ್ತಾ ರಾಸ್ ಅಂತ ಹೇಳಿ ಇವೆರಡು ರೊನ್ನೆ ಮತ್ತು ರಾಸ್ ಇವೆರಡು ಏನಂದ್ರೆ ಸಪ್ರೇಟ್ ಆಗ್ತಿದವ ಹಿಮದಿಂದ ಕೂಡಿರುವ ದೊಡ್ಡ ದೊಡ್ಡ ಬಂಡೆ ಪ್ರದೇಶಗಳು ಅಥವಾ ಸಮತಟ್ಟಾದ ಬಂಡೆ ಪ್ರದೇಶಗಳು ಏನ್ ಮಾಡ್ತಿದವ ಸಪ್ರೇಟ್ ಆಗ್ತಿದಾವೆ ಕರಗ್ತಾ ಇದಾವ ಯಾಕಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಗ್ಲೋಬಲ್ ವಾರ್ಮಿಂಗ್ ಇಂದ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಿದೆ ಸವುಗಳು ಕರಗ್ತಾ ಹೋಗ್ತಾ ಸೊ ನೋಡ್ರಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಸೂರ್ಯನ ಕಿರಣಗಳು ಏನಾಗ್ತಾವ ಅಂತಂದೇಳಿದ್ರೆ ಭೂಮಿಯನ್ನ ನಾರ್ಮಲ್ ಆಗಿ ತಲುಪ್ತಾ ಇರ್ತಾವ ಭೂಮಿಯನ್ನ ಸೂರ್ಯನ ಕಿರಣಗಳು ತಲುಪ್ತಾ ಇರ್ತವೆ ನಾವು ಇದನ್ನ ಸೌರಜನ್ಯ ಶಾಖ ಅಂತ ಹೇಳಿದ್ವಿ ಭೂಮಿ ಏನ್ ಮಾಡತ್ತಂತ ಹೇಳಿದ್ರೆ ಸ್ವಲ್ಪ ಭಾಗವನ್ನ ಅಬ್ಸಾರ್ಬ್ ಮಾಡ್ಕೊಳಕತ್ತ ಅಬ್ಸರ್ವ್ ಮಾಡ್ಕೊಳತ್ತ ಇನ್ ಸ್ವಲ್ಪ ಭಾಗವನ್ನ ಏನ್ ಮಾಡತ್ತ ಉಳಿದ ಭಾಗವನ್ನ ರಿಫ್ಲೆಕ್ಟ್ ಮಾಡತ್ತ ಪ್ರತಿಫಲನ ಮಾಡುತ್ತೆ ಅಂತ ಹೇಳ್ತೀವಿ ಬೆಸ್ಟ್ ಎಕ್ಸಾಂಪಲ್ ನೀವು ಮನೇಲಿ ಕೂತ್ಕೊಂಡಿರ್ತೀರಿ ಕನ್ನಡಿ ಹಿಡ್ಕೊಂಡು ಯಾರ ಕಣ್ಣಿಗೋ ಅಥವಾ ಗೋಡೆ ಮೇಲೋ ಬಿಡ್ತಾ ಇರ್ತೀರಿ ಪ್ರತಿಫಲನ ಹೊಂದುತ್ತ ಅಂತ ಹೇಳ್ತೀವಿ ಬೆಳಕು ಪ್ರತಿಫಲನ ಹೊಂದುತ್ತ ಅದೇ ತರ ಏನಾಗುತ್ತಾ ಭೂಮಿ ಕೂಡ ಸೂರ್ಯ ಕಿರಣಗಳನ್ನ ಪ್ರತಿಫಲಿಸುತ್ತ ಸೊ ಈ ತರ ಪ್ರತಿಫಲಿಸಿದಾಗ ಏನಾಗುತ್ತೆ ಇದು ವಾತಾವರಣಕ್ಕೆ ರಿಲೀಸ್ ಆಗುತ್ತೆ ವಾತಾವರಣ ರಿಲೀಸ್ ಆಗಿಲ್ಲ ಏನಾಗುತ್ತೆ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗುತ್ತೆ ಬಟ್ ಆದ್ರೆ ಗ್ಲೋಬಲ್ ವಾರ್ಮಿಂಗ್ ಆದಾಗ ಸೊ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಿಸ್ ಗ್ರೀನ್ ಹೌಸ್ ಗ್ಯಾಸೆಸ್ ಅಂತ ಹೇಳ್ತೀವಿ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಕಾರ್ಬನ್ ಮೊನಾಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಸೊ ನೀರಾವಿ ಇವೆಲ್ಲ ಏನ್ ಮಾಡ್ತಾವಂತ ಹೇಳಿದ್ರೆ ಮೋಡಗಳಾಗಿ ಸೊ ಇವೆಲ್ಲ ಅನಿಲ ಅನಿಲ ಉಂಡೆಗಳಾಗಿ ಏನ್ ಮಾಡ್ತಾವಂತ ಹೇಳಿದ್ರೆ ಪ್ರತಿಫಲಿಸಿ ಹೋಗುವ ಶಾಖವನ್ನ ಏನ್ ಮಾಡ್ತಾವ ತಡೆಗಡ್ತಾವ ಇಲ್ಲಿ ಮತ್ತೆ ಏನ್ ಮಾಡ್ತಾವಂತ ಹೇಳಿದ್ರೆ ರಿಟರ್ನ್ ಭೂಮಿಗೆ ರಿಫ್ಲೆಕ್ಟ್ ಮಾಡ್ತವ ಸೊ ಈ ತರ ಸೂರ್ಯನ ಬೆಳಕು ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಟ್ ಆಗ್ತಾ ಹೋಗೋದ್ರಿಂದ ಭೂಮಿ ಮೇಲೆ ಇಲ್ಲಿ ಏನಾಗತ್ತ ಟೆಂಪ್ರೇಚರು ಜಾಸ್ತಿ ಆಗ್ತಾ ಹೋಗುತ್ತ ಉಷ್ಣತೆ ಜಾಸ್ತಿ ಆಗ್ತಾ ಹೋಗೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ ಹಸಿರು ಮನೆ ಪರಿಣಾಮ ಇದರಿಂದ ಟೆಂಪ್ರೇಚರ್ ಜಾಸ್ತಿಯಾಗಿ ಜಾಗತಿಕ ತಾಪಮಾನ ಜಾಸ್ತಿಯಾಗಿ ಸಾಗರ ಮತ್ತು ಸಮುದ್ರಗಳ ಎತ್ತರದ ಏನಾಗತ್ತ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಸೊ ಇದಾಗೋದ್ರಿಂದ ಏನಾಗ್ತಾ ದ್ವೀಪಗಳು ಮುಳುಗ್ತಾವ ಆಮೇಲೆ ಭೂಮಿಯ ಅಂದ್ರೆ ಸಾಗರದ ಅಥವಾ ಸಮುದ್ರದ ಇರುವ ಭೂಮಿ ಏನಾಗತ್ತೆ ಅದು ಕೂಡ ನೀರಿನಲ್ಲಿ ಮುಳುಗಿ ಹೋಗುತ್ತೆ ಸೊ ನೋಡ್ರಿ ಇವ್ ನಾವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು ಆಸ್ಟ್ರೇಲಿಯಾದಾಗ್ಲಿ ಇಂಡಿಯಾ ಆಗ್ಲಿ ಸೊ ಅದರ್ ಪ್ಲೇಸಸ್ ಕೆನಡಾ ಆಗ್ಲಿ ಸಮುದ್ರ ಮತ್ತು ಸಾಗರಗಳ ಸಮೀಪ ಇರುವ ಪ್ರದೇಶಗಳಲ್ಲಿ ಏನಾಗುತ್ತೆ ನೀರಿನ ಮಟ್ಟ ಜಾಸ್ತಿ ಕಡಲ್ ಕೊರೆತ ಜಾಸ್ತಿ ಆಗ್ತಿದೆ ಎಷ್ಟೋ ದ್ವೀಪಗಳು ಏನಾಗಿದಾವ ಮುಳುಗೋಗಿದಾವ ಯಾಕಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಸೊ ನಾವು ಏರ್ ಪೊಲ್ಯೂಷನ್ ಆಗಲಿ ಗ್ಲೋಬಲ್ ವಾರ್ಮಿಂಗ್ ಆಗಲಿ ಇವುಗಳನ್ನ ತಡೆಗಟ್ಟಬೇಕಾಗತ್ತೆ ಆಮೇಲೆ ನೋಡ್ರಿ ಅತಿ ಹೆಚ್ಚು ಹಸಿರು ಮನೆ ಪರಿಣಾಮ ಭೂಮಿಯಲ್ಲಾಗತ್ತೆ ಆಗುತ್ತೆ ಭೂಮಿಯನ್ನ ಬಿಟ್ಟು ಶುಕ್ರ ಗ್ರಹದಲ್ಲಿ ಆಗೋದ್ರಿಂದ ಅಲ್ಲಿ ಟೆಂಪ್ರೇಚರ್ ಏನಿದೆ ಜಾಸ್ತಿ ಇದೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಶುಕ್ರ ಗ್ರಹವನ್ನ ಅತಿ ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ ಇಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿ ಸೊ ಇವುಗಳನ್ನ ಪಾಯಿಂಟ್ಸ್ ಗಳನ್ನ ಲಿಂಕ್ ಮಾಡ್ತಾ ಓದ್ತಾ ಹೋಗಿ ನಿಮ್ಗೆ ಈಸಿಯಾಗಿ ಉಳಿಯುತ್ತೆ ಸೊ ಇದೇ ತರ ನಾನು ನೆಕ್ಸ್ಟ್ ಜಿಯೋಗ್ರಫಿ ಟಾಪಿಕ್ ಗಳನ್ನ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಸೊ ಮ್ಯಾಪಿಂಗ್ ಬಗ್ಗೆ ನಿಮ್ಗೆ ಈಸಿಯಾಗಿ ಗೊತ್ತಾದ್ರೆ ಈ ಜಿಯೋಗ್ರಫಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತಾ ಸೊ ನೆಕ್ಸ್ಟ್ ಚಾಪ್ಟರ್ ನಾವು ಭೂಮಿಯ ಉಗಮದ ಬಗ್ಗೆ ಭೂಮಿ ಮೇಲೆ ಯಾವ್ಯಾವ ತರ ಮೌಂಟೇನ್ಸ್ ಗಳಾಗ್ಲಿ ಸಾಗರಗಳಾಗಲಿ ಅಥವಾ ಖಂಡಗಳಾಗ್ಲಿ ಯಾವ್ಯಾವ ತರ ರಚನೆ ಆಗಿದಾವ ಆಮೇಲೆ ಯಾವ ತರ ಮೂವ್ ಆಗ್ತಿದಾವ ಇವಾಗ ಅದೇ ಪ್ರದೇಶದಲ್ಲಿ ಏನಿಕ್ಕಿದಾವ ನೋಡ್ರಿ ನಾವು ಟೋಟಲ್ ಗ್ಲೋಬ್ ಅಂತ ತಗೊಂಡಾಗ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೆರಿಕಾ ಆಫ್ರಿಕಾ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ಇದೇ ಪ್ರದೇಶಗಳಲ್ಲಿ ಹಾಕಿದಾವೆ ಸೊ ಯಾಕಂತ ಹೇಳಿದ್ರೆ ತೇರಿಗಳು ಕಂಡು ತೇರಿಗಳು ಬರ್ತಾ ಹೋಗ ಕಾಂಟಿನೆಂಟಲ್ ಡ್ರಿಪ್ ತೇರಿ ವೆಗ್ನರ್ ಪ್ರಕಾರ ಆಮೇಲೆ ಸಿ ಫ್ಲೋರ್ ಸ್ಪ್ರೆಡಿಂಗ್ ತೇರಿ ಆಮೇಲೆ ಪ್ಲೇಟ್ ಟೆಕ್ಟಾನಿಕ್ ತೇರಿಗಳು ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ ಸೊ ಇದೇನಂತ ಹೇಳಿದ್ರೆ ಪಿ ಐ ಕೆ ಎ ಎಸ್ ಎಕ್ಸಾಮ್ಸ್ ಗಳಲ್ಲಿ ಆಮೇಲೆ ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಒಂದು ಯಾವುದೋ ಒಂದು ಟಾಪಿಕ್ ಬಗ್ಗೆ ಏನು ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಇಲ್ಲಿವರೆಗೂ ಯಾವ ಕ್ವಶನ್ ಗಳನ್ನ ಕೇಳಿದಾರ ಅವುಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಆಯಾ ಟಾಪಿಕ್ ಆದ ನಂತರ ಈ ಕ್ವಶನ್ಸ್ ಕೇಳಿದರೆ ಕೇಳಿದ್ರೆ ಈ ಕ್ವಶನ್ಸ್ ನೆಕ್ಸ್ಟ್ ಕೇಳಬಹುದು ಅಂತ ಹೇಳಿ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು